ಜಿಲ್ಲೆಯ ಅರಸೀಕೆರೆ ನಗರದ ಹೊರಹೊಲಯದಲ್ಲಿರುವ ಮಳೆಯಮ್ಮ ದೇವಾಲಯದ ಸುತ್ತಮುತ್ತಲಿನಲ್ಲಿ ಮನೆ ಮುಂದೆ ಕಟ್ಟಿದ್ದ ನಾಯಿಗಳನ್ನು ತಿಂದು ಹೋಗ್ತಾ ಇದ್ದ ಚಿರತೆಯನ್ನು ಮಂಗಳವಾರ ರಾತ್ರಿ ದೇವಾಲಯದ ಬಳಿ ಇರುವ ತೋಟದಲ್ಲಿ ಅರಣ್ಯ ಇಲಾಖೆಯ ಸಿಬ್ಬಂದಿ ಎರಿಸಿದ ಬೋನಿಗೆ ಚಿರತೆ ಬಿದ್ದಿದ್ದು ಸುತ್ತಮುತ್ತಲಿನ ಗ್ರಾಮಸ್ಥರ ಆತಂಕ ದೂರವಾಗುವಂತೆ ಮಾಡಿದ ಅರಸೀಕೆರೆ ನಗರದ ಹೊರಹೊಲಯದ ಮಲೆಕಲ್ ತಿರುಪತಿ ಬೆಟ್ಟದ ತಪ್ಪಲಲ್ಲಿ ನಗರದಿಂದ ಕೆಲವೇ ದೂರದಲ್ಲಿರುವ ಮಳೆಯಮ್ಮ ದೇವಸ್ಥಾನದ ಸುತ್ತಮುತ್ತಲಿನ ತೋಟಗಳಿಗೆ ಚಿರತೆ ಬಂದು ಹೋಗಿರುವ ಹೆಜ್ಜೆ ಗುರುತು ಪತ್ತೆಯಾಗಿತ್ತು ಈ ಬಗ್ಗೆ ತೋಟದ ಮಾಲೀಕರು ಅರಣ್ಯ ಇಲಾಖೆಗೆ ಈ ಹಿಂದೆಯೇ ದೂರು ನೀಡಿದ್ರು ಚಿರತೆ ಬಂದು ಹೋಗಿರುವ ತೋಟಗಳ ಆಸುಪಾಸಿನಲ್ಲಿ ಕಾರ್ಖಾನೆಗಳು ಇದ್ದು ಮಹಿಳಾ ಕಾರ್ಮಿಕರು ಕೆಲಸ ಮಾಡುತ್ತಾ ಇದ್ದರು ಮುಂಜಾಗ್ರತಾ ಕ್ರಮವಾಗಿ 3 ದಿನಗಳ ಹಿಂದೆ ಮೋಹನ್ ಎಂಬುವರ ತೋಟದಲ್ಲಿ ಬೋನ್ ಇಡಲಾಗಿತ್ತು ಮಂಗಳವಾರ ರಾತ್ರಿ ಕೇವಲ 2 ವರ್ಷ ವಯಸ್ಸಿನ ಗಂಡು ಚಿರತೆ ಈ ಬೋನಿಗೆ ಬಿದ್ದಿದ ಕಾರ್ಯಾಚರಣೆಯಲ್ಲಿ ಉಪವಲಯ ಅರಣ್ಯಾಧಿಕಾರಿ ರಾಜಪ್ಪ ಗಾರಡಸ್ವಾಮಿ ನಾಯಕ ಭಾಗಿಯಾಗಿದ್ದರು ಕ್ಷಣ ಕ್ಷಣದ ಸುದ್ದಿ ಹಾಗೂ ವಿಶೇಷ ಕಾರ್ಯಕ್ರಮಗಳ ಅಪ್ಡೇಟ್ ಗಾಗಿ ನಮ್ಮ YouTube ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ನೋಟಿಫಿಕೇಶನ್ ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ